Hello friends, ivattu good vibes indu rose hip serum du review nodona banni nodi serum ee tara ondu cardboard box alli barutte ಇಮೇಲ್ ಆಲ್ರೆಡಿ ಬರ್ತಿದ್ದಾರೆ ರೋಸಿ ಪ್ರೇಡಿಯಂಟ್ ಗ್ಲೋ ಫ್ಲೇ ಸಿರಮ್ ಅಂತ ಇದು 10 ml ಮತ್ತು ಇದು ನೋ ಪ್ಯಾರಬಿನ್ ಮತ್ತು ಕ್ರುಯಾಲಿಟಿ ಫ್ರೀ ಇದೆ ಇದರಲ್ಲಿ ನೋಡಿ ಇದು ಸಿರಮಿನ ಬಾಟಲು ಇದು ಗ್ಲಾಸ್ ಬಾಟಲ್ ಇದು ಇದಕ್ಕೆ ಇದು ಡ್ರಾಪರ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ಮತ್ತು ಇದರಿಂದ ಮುಚ್ಚಿರ್ತಾರೆ ಆಮೇಲೆ ಇದು ಇನ್ನರ್ ಕವರಿಂಗು ಮತ್ತು ಇದು ಹೊರಗೆ ಮುಚ್ಚಳ ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿರುತ್ತೆ ನಮಗೆ ಇದು ಡ್ರಾಪರ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ಸೊ ದಟ್ ನಾವು ಈಸಿಲಿ ಇದನ್ನು ಡ್ರಾಪರ್ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಂತ ಇದು ನಿಮಗೆ ಇದು 215 rupees ಬರುತ್ತೆ ಇದು ಪರ್ಪಲಲ್ಲಿ ಯಾವಾಗಲೂ ಏನಾದರೂ ಒಂದು ಆಫರ್ ಇದ್ದೇ ಇರುತ್ತೆ ಸೊ ದಟ್ ನಿಮ್ಗೆ ಕಮ್ಮಿನೇ ಸಿಗುತ್ತೆ ಇದು ಶೆಲ್ಫ್ ಲೈಫ್ 2 years ಇದೆ ಮತ್ತು ಇದು ರೋಸ್ ಹಿಪ್ ಅಂದರೆ ರೋಸಿಂದು ಫ್ರೂಟ್ ಇರುತ್ತೆ ಸ್ಟಾರ್ಟಿಂಗ್ ಫ್ಲವರ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ರೂಟ್ ಬಿಡುತ್ತಲ್ಲ ಅದನ್ನು ರೋಸ್ ಹಿಪ್ ಅಂತ ಯೂಸ್ ಅಂತ ಹೇಳ್ತಾರೆ ಇದು ತುಂಬಾ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದು ನೀವು ಡೈಲಿ ಯೂಸ್ ಮಾಡೋದ್ರಿಂದ ಇದು ನಿಮ್ಮ ಸ್ಕಿನ್ನಿಗೆ ಒಂಥರ ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತು ಇದನ್ನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ರೋಸ್ ಹಿಪ್ ಆಯಿಲು ಸೀಸಮ್ ಆಯಿಲು ಆಲ್ಮಂಡ್ ಆಯಿಲು ವಿಟಮಿನ್ ಇ ಹೈಡ್ರಾಕ್ಸಿಟೊಲ್ಯೂಯಿನ್ ಜೋಜೋಬಾ ಆಯಿಲ್ ಸೈಕ್ಲೋಪೆಂಟಸಿಕ್ಸ್ ಆ್ಯಂಡ್ ಸಮಥಿಂಗ್ ಕೆಮಿಕಲ್ ಬಟ್ ಇದರಲ್ಲಿ ಪ್ಯಾರಾಬಿನ್ ಮತ್ತು ಕ್ರುಯಾಲಿಟಿ ಫ್ರೀ ಇದೆ ಪ್ಯಾರಾಬಿನ್ ಫ್ರೀ ಇದೆ ಇದು ಸೊ ದಟ್ ನಿಮಗೆ ಸ್ಕಿನ್ನಿಗೆ ಏನೂ ಹಾರ್ಷ್ ಆಗಲ್ಲ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಬರುತ್ತೆ ಮತ್ತು ಈ ಥರ ಗ್ಲಾಸ್ ಬಾಕ್ಸಲ್ಲಿ ಗ್ಲಾಸ್ ಕಂಟೈನರಲ್ಲಿ ಸಿಗುತ್ತೆ ನಿಮಗೆ ಇದು 10 ml ಬಟ್ ಇದು ನಿಮಗೆ ತುಂಬ ವರ್ತು ಇದು ಯಾವ ಥರ ಅಂತಂದರೆ ನೀವು ರಾತ್ರಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ರಾತ್ರಿ ನಿಮಗೆ ತುಂಬ ಹೊತ್ತು ಟೈಮ್ ಸಿಗುತ್ತೆ ಅದು ಡೀಪ್ಲಿ ಪೆನೆಟ್ರೇಟ್ ಆಗಿ ತುಂಬ ರಿಪೇರು ಎಲ್ಲ ಚೆನ್ನಾಗಿ ಮಾಡುತ್ತೆ ಸೊ ದಟ್ ನೀವು ರಾತ್ರಿ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಹಚ್ಕೊಂಡು ಮಲ್ಕೊಳೋದ್ರಿಂದ ಬೆಳಗ್ಗೆ ನಿಮಗೊಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ ಮತ್ತು ನೀವು ಇದು ಏನು ತುಂಬ ಆಯಿಲಿ ಏನಿರಲ್ಲ ಸೊ ದಟ್ ನೀವು ಆಯಿಲಿ ಫೇಸ್ ಇರೋರ್ನು ಇದನ್ನು ಯೂಸ್ ಮಾಡ್ಬೋದು ಆಲ್ ಟೈಪ್ ಆಫ್ ಸ್ಕಿನ್ ಇರೋರ್ನು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು ಆದ್ರೂ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ನೀವು ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಏನಾದರೂ ರ್ಯಾಷಸ್ ಅಥವಾ ಏನಾದರೂ ಒಂದು ಸ್ವಲ್ಪ ಸೆನ್ಸಿಟಿವ್ ಅನಿಸಿದ್ರೆ ನೀವು ಇದನ್ನು ಡ್ರಾಪ್ ಮಾಡ್ಬೋದು ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿನೂ ಕೊಟ್ಟಿರೋದು ಇದನ್ನು ನೋಡೋಣ ಇದು ಒಂದು ಕ್ಯೂಟ್ ಕಂಟೈನರಲ್ಲಿ ಸಿಗುತ್ತೆ ಡ್ರಾಪರ್ ಯೂಸ್ ಮಾಡ್ಕೊಂಡು ನೀವು ಈಸಿಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೋಬೋದು ಮತ್ತು ಇದರದ್ದು ಕನ್ಸಿಸ್ಟೆನ್ಸಿ ನೋಡೋಣ ನೋಡಿ ಇದರ ಕನ್ಸಿಸ್ಟೆನ್ಸಿ ತುಂಬ ಆಯಿಲಿ ಇಲ್ಲ ಒಂಥರ ಸಿರಮಿ ಕನ್ಸಿಸ್ಟೆನ್ಸಿ ಅಂದರೆ ನೀವು ಯಾವ್ದಾರ ಆಯಿಲಲ್ಲಿ ಒಂಥರ ಏನಾದರೂ ಅಲೋವೆರಾ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಯಾವ ಥರ ಸಿರಮಿ ಕನ್ಸಿಸ್ಟೆನ್ಸಿಲಿರುತ್ತೆ ಆ ಥರ ಇದೆ ತುಂಬ ಆಯಿಲಿ ಇಲ್ಲ ನೋಡಿ ಥಿಕ್ ಆಗಿದೆ ಆಯಿಲಿ ಇದ್ದರೆ ಆಯಿಲ್ ಫೇಸಿಗೆ ಪ್ರಾಬ್ಲಮ್ ಆಗುತ್ತೆ ಇದು ಸಿರಮಿ ಕನ್ಸಿಸ್ಟೆನ್ಸಿಲಿರೋದ್ರಿಂದ ಈಸಿಲಿ ಪೆನೆಟ್ರೇಟು ಆಗುತ್ತೆ ನೋಡಿ ಇದು ಇದು ಯಾವ ಥರ ಇದೆ ಅಂತ ಇದನ್ನು 2-3 drops ಹಾಕ್ಕೊಳ್ಳಿ ತುಂಬ ಹಾಕ್ಕೊಳ್ಳೋದು ಅವಶ್ಯಕತೆಗಳಿಲ್ಲ ನೋಡಿ ಈ ಥರ ಫೇಸಿಗೆಲ್ಲನೂ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಪ್ಯಾಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ನ್ಯಾಚುರಲ್ ಶೈನ್ ಕೊಡುತ್ತೆ ನೋಡಿ ಈ ಥರ ಒಂಥರ ನ್ಯಾಚುರಲ್ ಶೈನ್ ಕೊಡುತ್ತೆ ನಿಮ್ಮ ಫೇಸಿಗೆ ಹಚ್ಕೊಳೋದ್ರಿಂದ ಇದು ತುಂಬಾ ಒಳ್ಳೆಯದು ನೀವು ಇದು ಮಾಯಿಶ್ಚರೈಸರ್ ಥರನೂ ಯೂಸ್ ಮಾಡ್ಕೋಬೋದು ಇದು ಎಲ್ಲ ವಿಂಟರ್ ಸಮ್ಮರ್ ನಿಮ್ಮ ಸಮ್ಮರಿಗೆ ಒಂಥರ ನಿಮಗೆ ಸ್ಕಿನ್
ಕಿಚಕಿಚಿ ಆಗುತ್ತೆ ಅಂತ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಆವಾಗೂ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಡ್ರಾಪರ್ ಇರೋದ್ರಿಂದ ನಿಮಗೆ ಒನ್ ಡ್ರಾಪ್ ಬೇಕೋ ಟೂ ಡ್ರಾಪ್ ಬೇಕೋ ಎಷ್ಟು ಡ್ರಾಪ್ಸ್ ಬೇಕೋ ಅಷ್ಟನ್ನೇ ನೀಟಾಗಿ ನೀವು ತೊಗೋಬೋದು. ಸೊ ಇದನ್ನು ನೀವು ಯೂಸ್ ಮಾಡಿ ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಇದೊಂದು ವರ್ತ್ ಪ್ರಾಡಕ್ಟ್ ಅಂತ ಅನಿಸುತ್ತೆ. ಮತ್ತು ಇದ್ರದ್ದು ಸ್ಮೆಲ್ ಅದು ಒಂಥರ ರೋಸಿನ ಘಮ ಇರುತ್ತಲ್ಲ, ನಾವು ಯಾರಾದರೂ ರೋಸು ಫ್ಲಾ ಇದರಿಂದ ತೊಗೊಂಬಂದರೆ ಶಾಪಿಂದ ತೊಗೊಂಬಂದರೆ ಅದು ತುಂಬ ಎಷ್ಟು ಘಮ ಘಮ ಹರಡುತ್ತಲ್ವಾ, ಅದೇ ಘಮ ನಿಮಗೆ ಈ ಎಸೆನ್ಸಲ್ಲೂ ಸಿಗುತ್ತೆ. ನೀವು ನೋಡಿ ಇದು ಟ್ರೈ ಮಾಡಿ. ನೀವು ನಿಜವಾಗ್ಲೂ ನೀವು ಅನ್ಕೊತೀರಾ ನನ್ನ ಫೇಸ್ ತುಂಬ ಗ್ಲೋಯಿಂಗ್ ಆಗಿದೆ ಅಂತ. ನಾನು ಇದನ್ನು ಯೂಸ್ ಮಾಡೋಕ್ಕೆ ಆಲ್ರೆಡಿ ಒನ್ ವೀಕ್ ಮೇಲೇ ಆಯಿತು. ನೀವು ನನ್ನ ಹಾಲ್ ನೋಡಿದ್ದೀರಾ ಅಲ್ವಾ, ಪರ್ಪಲ್ ಹಾಲ್, ಅದರಲ್ಲಿ ನಾನು ಇದನ್ನು ತೊಗೊಂಡಿದ್ದೆ. ಸೊ ನಾನು ಒಂದೊಂದಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. 10 ml ಇರ್ಬೋದು, ಬಟ್ ನಿಮ್ಗೆ ಇದು ಚೆನ್ನಾಗೇ ಯೂಸ್ ಆಗುತ್ತೆ. ನೀವು ಈಸಿಲಿ ಇದನ್ನು ಯೂಸ್ ಮಾಡ್ಬೋದು. ಮಾರ್ನಿಂಗ್ ಮತ್ತು ನೈಟ್ ಎರಡೂ ಸಲನೂ ಯೂಸ್ ಮಾಡ್ಬೋದು, ಬಟ್ ಫಾರ್ ದ ಬೆಸ್ಟ್ ರಿಸಲ್ಟ್ ನೀವು ನೈಟ್ ಯೂಸ್ ಮಾಡ್ಕೊಳ್ಳಿ. ನನಗಿದು ವರ್ತ್ ಪ್ರಾಡಕ್ಟ್ ಅನಿಸಿದೆ. ಸೊ ನೀವು ಒಂದೊಂದು ಸಲ ಪ್ಯಾಶ್ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್, ನಾನು ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್.